Hey guys, welcome back to my channel Nikita Priya Super Tips. Ellaru hegidira? Ellaru chenagi idli anta nan devra hatra kelkotini. So friends, ivattina video tumba valle video. ಯಾಕಂದ್ರೆ ಮನೆಯಲ್ಲಿ ಸಿಗುವಂಥ ಪದಾರ್ಥದಲ್ಲಿ ಬೇರೆ ಬೇರೆ ಯೂಸ್ ಮಾಡಿ ನಾವು ನಮ್ಮ ಸ್ಕಿನ್ನನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು, ಯಾವ ರೀತಿ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಸೊ ಮನೇಲಿ ಬೀಟ್ರೂಟ್ ಇದ್ದೇ ಇರುತ್ತೆ. ಸೊ ಈ ಬೀಟ್ರೂಟ್ ಎಂಥ ಒಳ್ಳೆ ವೆಜಿಟೇಬಲ್ ಅಂದರೆ ನಮ್ಮ ಸ್ಕಿನ್ನಿಗೆ ಆ ಒಂದು ವೆರೈಟಿ ಆಗಿರುವಂತಹ ಡಿಫ್ರೆಂಟ್ ಆಗಿರುವಂಥ ಸ್ಪೆಷಲ್ ಗ್ಲೋನೇ ಕೊಡುತ್ತೆ. ಆ್ಯಂಡ್ ಈ ಬೀಟ್ರೂಟ್ ಜೊತೆಯಲ್ಲಿ ನಾವು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋದರೆ ಅದರ ಬೆನಿಫಿಟ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಅದರ ರಿಸಲ್ಟ್ ಕೂಡ ನಮಗೆ ಇನ್ನೂ ತುಂಬ ಜಾಸ್ತಿಯಾಗಿ ನಮಗೆ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಸೊ ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಬೀಟ್ರೂಟ್ ಜೊತೆಯಲ್ಲಿ ಒಂದೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು ಅಷ್ಟೇ. ನಾನು ಒಂದೊಂದು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇವತ್ತು ಮೂರು ರೆಮಿಡೀಸ್ನ ತೋರಿಸ್ತಾ ಇದ್ದೀನಿ. ಯಾವ್ಯಾವ ಇಂಗ್ರೀಡಿಯೆಂಟ್ನ, ಒಂದು ಇಂಗ್ರೀಡಿಯೆಂಟ್ನ ಈ ಬೀಟ್ರೂಟ್ ಜೊತೆ ಆ್ಯಡ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಯಾವ ರೀತಿ ಬದಲಾಗುತ್ತೆ, ಏನಕ್ಕೆ ಇದು ವರ್ಕ್ ಮಾಡುತ್ತೆ ಅಂತ. ಅದಕ್ಕೋಸ್ಕರ ಈ ಬೀಟ್ರೂಟ್ ಜೊತೆಲಿ ಜಸ್ಟ್ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋದ್ರಿಂದ, ಅಂದರೆ ಮೂರು ತೋರಿಸ್ತಾ ಇದ್ದೀನಿ. ಸೊ ಮೂರೂ ಬೇರೆ ಬೇರೆ ರೀತಿ ವರ್ಕ್ ಮಾಡುತ್ತೆ. ಆದರೆ ಆ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಹೇಳ್ತೀನಿ. ಎಲ್ಲವೂ ಮನೇಲಿ ಸಿಗೋವಂಥವೇ, ಎಲ್ಲರ ಮನೇಲೂ ಇರುತ್ತೆ. ಆ್ಯಂಡ್ ಈಸಿಯಾಗಿ ಮನೇಲಿರೋದನ್ನು ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ಎಕ್ಸ್ಟ್ರಾಡಿನರಿ ಸ್ಕಿನ್ ಮಾಡ್ಕೋಬೋದು. ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ಪಿಂಕಿಶ್ ಆಗುತ್ತೆ, ಆ್ಯಂಡ್ ರೋಸಿ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಟೆಕ್ಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ. ಜೊತೆಗೆ ಸ್ಕಿನ್ನಲ್ಲಿ ಏನೇ ನಮ್ಮ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ. ಸೊ ಜಾಸ್ತಿ ಮಾತಾಡೋದು ಬೇಡ, ಬನ್ನಿ ಈಗ ತಕ್ಷಣ ಈ ರೆಮಿಡೀಸ್ನ ನಾನು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಅದರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಲಾಭ ಆಗುತ್ತೆ, ಯಾವ ಇಶ್ಯೂಸ್ ಅಂದರೆ ಯಾವ ಪ್ರಾಬ್ಲಮ್ನ ಇದು ಸಾಲ್ವ್ ಮಾಡುತ್ತೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಸೊ ವಿತೌಟ್ ಅ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಿಗೆ ನಾನೀಗ ಒಂದು ಬೀಟ್ರೂಟ್ನ ತೊಗೊಂಡು ಅದನ್ನು ವಾಶ್ ಮಾಡಿಕೊಂಡು ಇದನ್ನು ಕಟ್ ಮಾಡಿ ಅದನ್ನು ಪೀಲ್ ಆಫ್ ಮಾಡ್ತಾ ಇದ್ದೀನಿ. ಅಂದರೆ ಅದು ಸ್ಕಿನ್ನೆಲ್ಲ ನಾನು ಪೀಲ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ನಾನು ಸ್ಲೈಸಸ್ಸಾಗಿ ಕಟ್ ಮಾಡ್ಕೋತೀನಿ. ನೋಡಿ, ಕಂಪ್ಲೀಟಾಗಿ ನಾನು ಪೀಲ್ ಮಾಡಿದ್ದಾಯಿತು. ಇದನ್ನು ಸ್ಲೈಸಸ್ಸಾಗಿ ಕಟ್ ಮಾಡ್ತಾ ಇದ್ದೀನಿ. ನಮಗಿಲ್ಲಿ ಮೇನ್ ಇಂಪಾರ್ಟೆಂಟ್ ಮೂರು ಸ್ಲೈಸ್ ಆದರೆ ಸಾಕು. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನೂ ಬೇಡ. ಇದು ಕ್ಲೇವ್ ಆರ್ಗ್ಯಾನಿಕ್ದು ವೈಲ್ಡ್ ಟರ್ಮರಿಕ್, ಅಂದರೆ ಕಸ್ತೂರಿ ಅರಿಶಿನ. ಯಾವ ಕೆಮಿಕಲ್ಸ್ ಕೂಡ ಇಲ್ಲ ಇದರಲ್ಲಿ, ತುಂಬ ಪ್ಯೂರ್ ಆಗಿರೋವಂಥದ್ದು. ನಾನು ಜಸ್ಟ್ ಕಾಲು ಸ್ಪೂನ್ ತಗೋತಾ ಇದ್ದೀನಿ. ಇದನ್ನು ನಾನು ಸ್ಲೈಸ್, ಅಂದರೆ ಬೀಟ್ರೂಟ್ ಸ್ಲೈಸ್ ಮೇಲೆ ಈ ರೀತಿ ಹರಡ್ತಾ ಇದ್ದೀನಿ. ಇದು ಡಾರ್ಕ್ ಸ್ಪಾಟ್ಸ್ಗೆ ತುಂಬ ತುಂಬ ಒಳ್ಳೆಯದು. ಸೊ ಈ ರೆಮಿಡಿ ಡಾರ್ಕ್ ಪಿಂಪಲ್ಸ್, ಆಮೇಲೆ ಪಿಗ್ಮೆಂಟೇಷನ್ ಇದಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ. ಪಿಂಪಲ್ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ, ಅದು ಕೂಡ ಹೊರಟೋಗುತ್ತೆ. ಸೊ ಮುಖದ ಮೇಲೆ ಯಾವುದೇ ಕಲೆ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಈ ರೆಮಿಡಿ, ಈ ಫಸ್ಟ್ ರೆಮಿಡಿ. ಈ ರೀತಿ ನಾನು ಒಂದು 2-3 ನಿಮಿಷದವರೆಗೂ ನನ್ನ ಸ್ಕಿನ್ ಮೇಲೆ ಈ ರೀತಿ ರಬ್ ಮಾಡ್ತಾ ಇದ್ದೀನಿ. ತುಂಬ ಜೆಂಟಲಾಗಿ, ಸಾಫ್ಟಾಗಿ, ಸ್ಮೂತಾಗಿ ಇದನ್ನು ರಬ್ ಮಾಡಿ. ತುಂಬ ಒತ್ತಿ, ಆಮೇಲೆ ತುಂಬ ಹಾರ್ಡಾಗಿ ಪ್ರೆಷರ್ ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ಇದನ್ನು ಒಂದು 5 ನಿಮಿಷ ಫೇಸ್ ಮೇಲೆ ಹೀಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ನೀವು ಫೇಸ್ ವಾಶ್ ಮಾಡ್ಕೋಬಹುದು. ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಅಪ್ಲೈ ಮಾಡಿದ್ಮೇಲೆ ಈ ರೀತಿ ಸ್ಕಿನ್ ಬ್ರೈಟ್ ಆಗುತ್ತೆ. ಈಗ ಸೆಕೆಂಡ್ ರೆಮಿಡಿಗೆ ಬೀಟ್ರೂಟ್ ಸ್ಲೈಸ್ ಮೇಲೆ ನಾನು ಜೇನುತುಪ್ಪ, ಅಂದರೆ ಹನಿನ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಜಸ್ಟ್ 1/2 ಸ್ಪೂನ್ ಅಷ್ಟು ಸಾಕು ನಮಗೆ. ಇದು ಕೂಡ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸ್ವಲ್ಪ ಲೈಟ್ ಫ್ಲಕ್ಚುಯೇಷನ್ ಆಗ್ತಿದೆ, ಸಾರಿ ಗೈಸ್ ಅದಕ್ಕೆ. ಓಕೆ, ಈಗ ಇದನ್ನು ಫೇಸ್ ಮೇಲೆ ರಬ್ ಮಾಡಬೇಕಾಗುತ್ತೆ. ಅದೇ ಕ್ಲೀನ್ ಫೇಸ್ ಆಗಿರಬೇಕು, ಯಾವ ಮೇಕಪ್ ಏನು ಅಪ್ಲೈ ಮಾಡಿರಬಾರ್ದು ಫೇಸ್ ಮೇಲೆ. ಇದು ಏನಕ್ಕೆ ಅಂದರೆ ಪಿಂಪಲ್ಸ್ನ ಹೋಗ್ಲಾಡ್ಸೋಕ್ಕೋಸ್ಕರ. ಇದನ್ನು ಡೈಲಿ ಯೂಸ್ ಮಾಡ್ಬೋದು. ಡೈಲಿ ಯೂಸ್ ಮಾಡಿದ್ರೆ ನಿಮಗೆ ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಆಮೇಲೆ ಮುಖದಲ್ಲಿರುವಂತಹ ಮಾಯಿಶ್ಚರ್ನ ಲಾಕ್ ಮಾಡುತ್ತೆ, ಸ್ಕಿನ್ ಡ್ರೈ ಕೂಡ ಮಾಡೋದಿಲ್ಲ. ಆ್ಯಂಡ್ ಪಿಂಪಲ್ ಇದ್ದರೆ, ಆಮೇಲೆ ಬ್ರೇಕ್ಔಟ್ಸ್ ಇರುತ್ತಲ್ಲ, ಅದು ಕೂಡ ಹೋಗ್ಲಾಡ್ಸುತ್ತೆ. ಇದನ್ನು 2-3 ನಿಮಿಷ ಈ ರೀತಿ ರಬ್ ಮಾಡಬೇಕಾಗುತ್ತೆ. ಲೈಟಾಗಿ ರಬ್ ಮಾಡಿ ಆಮೇಲೆ 1-5 ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡ್ಕೋಬೋದು. ನಾನು 5 ಮಿನಿಟ್ಸ್ ಆದಮೇಲೆ ಸ್ಕಿನ್, ಅಂದರೆ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀವು ನೋಡ್ಬೋದು ನನ್ನ ಸ್ಕಿನ್ ಬ್ರೈಟ್ ಕೂಡ ಆಗಿದೆ. ಆ್ಯಂಡ್ ಇದನ್ನು ಪ್ರತಿದಿನ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಪಿಂಪಲ್ಸ್, ಆ್ಯಕ್ನೆ, ಬ್ರೇಕ್ಔಟ್ಸ್ ಎಲ್ಲ ಹೊರಟೋಗುತ್ತೆ. ನೆಕ್ಸ್ಟ್ ಈಗ 3rd ರೆಮಿಡಿ,
ಥರ್ಡ್ ರೆಮಿಡಿಗೆ ನಾನು ಬೀಟ್ರೂಟ್ ಸ್ಲೈಸ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3-4 ಸ್ಪೂನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಜಸ್ಟ್ ಈ ರೀತಿ ರೋಲ್ ಮಾಡಿ ಸಾಕು. ಆಮೇಲೆ 1 ನಿಮಿಷ ಅಥವಾ 2 ನಿಮಿಷ ಆದಮೇಲೆ ಇದನ್ನು ನಾವು ಫೇಸ್ ಮೇಲೆ ರಬ್ ಮಾಡಬೇಕಾಗತ್ತೆ. 5 ನಿಮಿಷ ರಬ್ ಮಾಡಬೇಕು. ಇದು ಏನಕ್ಕೆ ಅಂದರೆ ಇದು ನಮ್ಮ ಸ್ಕಿನ್ ಸಾಫ್ಟ್ ಆಗೋದಕ್ಕೆ, ಗ್ಲೋಯಿಂಗ್ ಆಗೋದಕ್ಕೆ ಈ ರೆಮಿಡಿ. ನೀವು ಇದನ್ನು ಡೈಲಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಒಂದು ರೀತಿ ಪಿಂಕಿಶ್ ಗ್ಲೋ ಕೊಡುತ್ತೆ. ಅಂದರೆ ಚೀಕ್ಸ್ ಎಲ್ಲ ನ್ಯಾಚುರಲ್ ಆಗಿ ನಿಮ್ಮದು ಪಿಂಕಿಶ್ ಥರ ಕಾಣುತ್ತೆ ಚೀಕ್ಸ್, ಆ್ಯಂಡ್ ಪಿಂಕ್ ಟಿಂಟ್ ಕೊಡುತ್ತೆ. ರೋಸಿ ರೋಸಿ ಸ್ಕಿನ್ ಕೂಡ ಆಗುತ್ತೆ ನಿಮ್ಮದು, ಆ್ಯಂಡ್ ಸ್ಕಿನ್ ಕ್ಲೀನ್ ಕೂಡ ಆಗುತ್ತೆ. ಸೊ ನಿಮಗೆ ಸಾಫ್ಟ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಈ ರೀತಿ ಡೈಲಿ ನೀವು ಮಾಡಬಹುದು. ನಾನು ಈ ರೀತಿ ಸ್ಕಿನ್ ಮೇಲೆಲ್ಲ ರಬ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯೆಲ್ಲ ಮಾಡಿದ್ದಾದಮೇಲೆ ನೀವು ಬೇಕಿದ್ರೆ ಮಸಾಜ್ ಮಾಡಬಹುದು. ಟೈಮ್ ಇದ್ದರೆ ಮಸಾಜ್ ಮಾಡಿ ಮಿಲ್ಕೆಲ್ಲ ನಿಮ್ಮ ಸ್ಕಿನ್ನಲ್ಲಿ ಎವಾಪೊರೇಟ್ ಆಗೋವರೆಗೂ, ಅಂದರೆ ಸಾರಿ ಅಬ್ಸರ್ವ್ ಆಗೋವರೆಗೂ ಇದನ್ನು ನೀವು ಈ ರೀತಿ ಮಸಾಜ್ ಮಾಡಬಹುದು. ಆಮೇಲೆ ಇದನ್ನು ಅಷ್ಟೇ 5 ಮಿನಿಟ್ಸ್ ಆದಮೇಲೆ ನೀವು ಫೇಸ್ ವಾಶ್ ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿರೋ ರೆಮಿಡೀಸ್. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡಿ, ಎಲ್ಲ ಬೇಕು ಅಂದರೆ ಎಲ್ಲನೂ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಡೈಲಿ ಯೂಸ್ ಮಾಡಬೇಕಾಗತ್ತೆ ಎಲ್ಲವನ್ನು. ಆ್ಯಂಡ್ ನನ್ನ ಸ್ಕಿನ್ ನೋಡ್ಬೋದು ನೀವು, ತುಂಬ ಸಾಫ್ಟ್ ಆಗಿದೆ ಸ್ಕಿನ್, ತುಂಬ ಚೆನ್ನಾಗಾಗಿದೆ. ಸೊ ನೋಡಿದ್ರಲ್ಲ, ತುಂಬ ಸಿಂಪಲ್, ತುಂಬ ಈಸಿ. ಇದರಿಂದ ನಮ್ಮ ಸ್ಕಿನ್ ಮಿರಾಕಲ್ ಆಗಿ ಟರ್ನ್ ಆಗುತ್ತೆ, ಚೇಂಜ್ ಆಗುತ್ತೆ. ಡಲ್ ಆಗಿರೋ ಸ್ಕಿನ್ ಅಥವಾ ಒಂಥರ ಬ್ಲ್ಯಾಕ್ ಆಗಿರೋ ಸ್ಕಿನ್, ಕಳೆನೇ ಇಲ್ದಿರೋಂಥ ಸ್ಕಿನ್, ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಕಳೆ ಬರುತ್ತೆ, ಡಲ್ನೆಸ್ ಹೋಗುತ್ತೆ, ಗ್ಲೋ ಬರುತ್ತೆ, ಆ ಪಿಂಕಿ ಪಿಂಕಿನೆಸ್ ಇರುತ್ತೆ, ಆ ರೋಸಿ ಗ್ಲೋ ಬರುತ್ತೆ ನಮ್ಮ ಸ್ಕಿನ್ನಿಗೆ, ಆ್ಯಂಡ್ ಶೈನಿಂಗ್ ಕೂಡ ಆಗುತ್ತೆ. ಜೊತೆಗೆ ಕಾಂಪ್ಲೆಕ್ಷನ್ ಕೂಡ ಇಂಪ್ರೂವ್ ಆಗುತ್ತೆ. ತುಂಬ ಇಂಪ್ರೂವ್ ಆಗೋದಿಲ್ಲ, ಕಾಂಪ್ಲೆಕ್ಷನ್ ಅಂದರೆ ಕಲರ್ ತುಂಬ ಇಂಪ್ರೂವ್ ಆಗೋದಿಲ್ಲ, ಆದರೆ 1 ಶೇಡ್ ಇದು ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ತುಂಬ ನೀವು ನೋಟಿಸಬಲ್ ರಿಸಲ್ಟ್ಸ್ ಕೊಡುತ್ತೆ ಇದು. ಸೊ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಅಲ್ವಾ? ಮನೆಯಲ್ಲೇ ಇರೋವಂಥದ್ದು, ಏನು ವೇಸ್ಟೇಜ್ ಕೂಡ ಇಲ್ಲ. ಟ್ರೈ ಮಾಡಿ ನೋಡಿ, ಆ್ಯಂಡ್ ನಿಮಗೆ ಯಾವ ಥರ ರಿಸಲ್ಟ್ ಬಂತು ಅನ್ನೋದನ್ನು ನನಗೆ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಾಮೆಂಟ್ ಮಾಡಿ ಕಳಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ, ನನ್ನ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ಮೆಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.